ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ನಾನು ಶ್ವೇತಾ. ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬ್ಯಾಂಗ್ಳೂರ್ ಚಿಕ್ಕಪೇಟೆ ಅವಿನಿ ರೋಡಲ್ಲಿ ಬರುವಂಥ ಓಮ್ ಗೋಲ್ಡ್ ಕವರಿಂಗ್ ವರ್ಕ್ಸ್ ಅವರ 1 gram ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸು. ಸೊ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಕ್ಯಾಶ್ ರಿಟರ್ನ್ ಬ್ಯಾಕ್, ಹಾಫ್ ಆಫ್ ದ ಅಮೌಂಟು ಕ್ಯಾಶ್ ರಿಟರ್ನ್ ಬ್ಯಾಕ್ ಇರುವಂಥ ಜ್ಯುವೆಲರಿ ಕಲೆಕ್ಷನ್ಸು. ಜೊತೆಗೆ ಇಲ್ಲಿ ನೀವು ನೋಡ್ಬೋದು 720 ಟೈಮ್ಸ್ ಅಂದರೆ 720 ಬಾರಿ ಯೂಸ್ ಮಾಡೋ ಅಂಥ ಜ್ಯುವೆಲರಿ ಕಲೆಕ್ಷನ್ಸನ್ನ ನೀವು ನೋಡ್ಬೋದು. 1 gram ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ಸು ತುಂಬ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ಸ್ ಇದೆ. ಸೊ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಅದಲ್ಲದೆ ಇಲ್ಲಿ ಇವ್ರ ಶಾಪಲ್ಲಿ ಆ್ಯಂಟಿಕ್ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಅವೈಲಬಲ್ ಇರುತ್ತೆ. ಮತ್ತು ಈ ವಿಡಿಯೋ ತುಂಬ ವರ್ತ್ಫುಲ್ ಆಗಿರೋಂಥ ವಿಡಿಯೋ ಅಂತ ಹೇಳ್ತೀನಿ. ಯಾಕೆ ಅಂತ ಮುಂದೆ ಹೇಳ್ತೀನಿ, ನೋಡಿ. ಸೊ ಬನ್ನಿ ಕಲೆಕ್ಷನ್ಸ್ ಮತ್ತು ಲೊಕೇಶನ್ ನೋಡೋಣ. ನೋಡೋಕ್ಕೆ ನಮ್ಮ ಚಾನಲ್ಗೆ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ನನ್ನ ಚಾನಲ್ ಶ್ರೀಗಂಧ ವ್ಲಾಗ್. ನಾನು ಶ್ವೇತಾ. ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡೋದ್ರಿಂದ ನನ್ನ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಯು ಶಾಪ್ ಲೊಕೇಶನ್ ನೋಡೋದಾದರೆ ಇದು ಬಂದುಬಿಟ್ಟು ನಿಮ್ಮ ಮೈಸೂರು ಬ್ಯಾಂಕ್ ಕಡೆಯಿಂದ ಬರ್ತೀನಿ ಅಂತಂದರೆ ಇಲ್ಲಿ ನೋಡಿ ರೈಸ್ ಮೆಮೋರಿಯಲ್ ಚರ್ಚ್ ಅಂತ ಕಾಣಿಸ್ತಾ ಇದಲ್ವಾ. ಸೊ ಅಡ್ರೆಸ್ ತುಂಬ ಕ್ಲಿಯರ್ ಆಗಿರುತ್ತೆ. ಮತ್ತು ನಾನು ವಿಡಿಯೋ ಎಂಡಲ್ಲೂ ಕೂಡ ಇನ್ನೊಂದು ಲ್ಯಾಂಡ್ ಮಾರ್ಕ್ ತೋರಿಸಿದ್ದೀನಿ, ಅಂದರೆ ಬನಾರಸ್ ಸ್ವೀಟ್ ಹೌಸ್ ಕಡೆಯಿಂದ ಬರುವಂಥ ಲ್ಯಾಂಡ್ ಮಾರ್ಕು. ಇಲ್ಲಿ ನೋಡಿ ನಾನು ರೈಸ್ ಮೆಮೋರಿಯಲ್ ಚರ್ಚಿಂದ ಸ್ವಲ್ಪ ಮುಂದೆ ಹೋಗ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಮುಂದೆ ಹೋದರೆ ನಿಮ್ಮ ರೈಟ್ ಸೈಡಲ್ಲಿ ಒಂದು ಶಾಪ್ ಇರುತ್ತೆ. ಸೊ ತುಂಬ ಕ್ಲಿಯರ್ ಆಗಿರುತ್ತೆ. ನೀವು ಎಲ್ಲೂ ಬೇರೆ ಕಡೆ ನೋಡಿ ಡೈವರ್ಟ್ ಆಗಬೇಡಿ, ಸೀದಾ ಸ್ಟ್ರೈಟು ಮುಂದೆ ಹೋಗಿ. ನೀವು ರೈಸ್ ಮೆಮೋರಿಯಲ್ ಚರ್ಚು ಕ್ರಾಸ್ ಮಾಡಿದ್ಮೇಲೆ ಈಗ ಮುಂದೆ ಬಂದರೆ ನಿಮಗೆ ಭಗತ್ರಮ್ ಸ್ವೀಟ್ ಕಾಣುತ್ತೆ. ಸೊ ಇದೆಲ್ಲ ಬಂದುಬಿಟ್ಟು ಲ್ಯಾಂಡ್ ಮಾರ್ಕಿಗೆ ಹೇಳ್ತಿದ್ದೀನಿ, ದಯವಿಟ್ಟು ಎಲ್ಲೂ ನೋಡಿ ಕನ್ಫ್ಯೂಷನ್ ಆಗಬೇಡಿ. ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದರೆ ಕ್ಲಿಯರ್ ಆಗಿರುತ್ತೆ ಅಡ್ರೆಸ್. ಅದರ್ವೈಸ್ ಸ್ಕ್ರೀನ್ನ ಕಾಣ್ತಿದ್ದ ನಂಬರ್ಗೆ ಕಾಲ್ ಮಾಡಿ ಇವ್ರು ನಿಮಗೆ ಗೈಡ್ ಮಾಡ್ತಾರೆ. ಇಲ್ಲಿ ನೋಡಿ ಅಲ್ಲಿಂದ ಭಗತ್ರಮ್ ಸ್ವೀಟಿಂದ ಸ್ವಲ್ಪ ಮುಂದೆ ಬಂದರೆ ಇವ್ರದ್ದು ಶಾಪ್ ರೈಟ್ ಸೈಡಲ್ಲಿ ಸಿಗುತ್ತೆ. ಓಮ್ ಗೋಲ್ಡ್ ಕವರಿಂಗ್ ಅಂತ ಈ ಥರ ಡಿಸ್ಪ್ಲೇ ಎಲ್ಲ ತುಂಬ ಮಾಡಿರ್ತಾರೆ, ನಿಮಗೆ ಈಸಿಯಾಗಿ ರೆಕಗ್ನೈಸ್ ಮಾಡ್ಬೋದು. ಇನ್ನೊಂದು ಲ್ಯಾಂಡ್ ಮಾರ್ಕ್, ಮೇನ್ ಲ್ಯಾಂಡ್ ಮಾರ್ಕ್ ಅಂದರೆ ಮಧುವನ್ ಹೋಟಲು. ಮಧುವನ್ ಹೋಟಲ್ ಯಾರು ಕೇಳಿದ್ರು ಬೇಕಾದ್ರೆ ಹೇಳ್ತಾರೆ, ತುಂಬ ಈಸಿ ಇದೆ. ಸೊ ಇಲ್ಲಿ ಓಮ್ ಗೋಲ್ಡ್ ಕವರಿಂಗ್ ನೋಡ್ತಾ ಇದ್ರೆ ಅದ್ರ ಪಕ್ಕದಲ್ಲಿ ವಾಸ್ವಿ ಕಾಂಡಿಮೆಂಟ್ಸ್ ಇದೆ, ಪಕ್ಕದಲ್ಲಿ ಇಂಡಸ್ಲ್ಯಾಂಡ್ ಬ್ಯಾಂಕ್ ಕೂಡ ಇರುತ್ತೆ. ಇದೆಲ್ಲ ಬಂದುಬಿಟ್ಟು ಲ್ಯಾಂಡ್ ಮಾರ್ಕ್ ಆಗಿರುತ್ತೆ. ಇವ್ರದ್ದು ಶಾಪಲ್ಲಿ ಈವನ್ ಏನು ನೇಮ್ ಬೋರ್ಡ್ ಇರುತ್ತಲ್ಲ ಅದು ಕೂಡ ದೊಡ್ಡದಾಗೇ ಇರುತ್ತೆ, ಓಮ್ ಗೋಲ್ಡ್ ಕವರಿಂಗ್ ಅಂತ. ಸೊ ಇದು ನೋಡಿ, ಇದು ಬಂದುಬಿಟ್ಟು ಶಾಪ್ ವೀಡಿಯೋ ಆಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ತುಂಬ ವೆರೈಟಿ ಆಫ್ ಕಲೆಕ್ಷನ್ಸ್ ಇರುತ್ತೆ, ತುಂಬ ಅಂದರೆ ತುಂಬಾ ಕಲೆಕ್ಷನ್ಸ್ ಇರುತ್ತೆ. ನಾನು ವೀಡಿಯೋದಲ್ಲಿ ತೋರಿಸಿರೋದು ಓನ್ಲಿ ಸ್ಯಾಂಪಲ್ ಕಲೆಕ್ಷನ್ಸು ಇರುತ್ತೆ. ಬಂದುಬಿಟ್ಟು ಸ್ಮಾಲ್ ಬೇಬಿಗೆ ರಿಂಗಿಂದ ಹಿಡಿದು ನಿಮಗೆ ದೊಡ್ಡವ್ರಿಗೆ ಬೇಕಾಗಿರುವಂಥ ಹಾರ ಬ್ರೈಡಲ್ ಕಲೆಕ್ಷನ್ಸ್ವರೆಗೂ ಅವೈಲೇಬಲ್ ಇರುತ್ತೆ. ಶಾಪಿಂದ ಆಲ್ರೆಡಿ ತುಂಬ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ, ಎಲ್ಲ ವೀಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಆ ಶಾಪಲ್ಲಿ ತುಂಬ ಕ್ರೌಡ್ ಇರುತ್ತೆ, ತುಂಬ ಓಲ್ಡ್ ಶಾಪ್ ಆಗಿರುತ್ತೆ. ಸೊ ಅದರಿಂದ ನೀವು ವಾಟ್ಸಪ್ಗೆ ಅವರು ತಕ್ಷಣ ರಿಪ್ಲೈ ಮಾಡದೇ ಇದ್ರೆ ದಯವಿಟ್ಟು ಬೇಜಾರಾಗಬೇಡಿ, ಫ್ರೀ ಆದಮೇಲೆ ಖಂಡಿತ ರಿಪ್ಲೈ ಮಾಡ್ತಾರೆ. ಇಲ್ಲಿ ನೋಡ್ತಿದ್ರಲ್ಲ ಇದೆಲ್ಲ ಬಂದುಬಿಟ್ಟು ಡಿಸ್ಪ್ಲೇ ಮಾಡಿರುವಂಥ ಕಲೆಕ್ಷನ್ಸು. ಇನ್ನು ಒಳಗೆ ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತೆ, ಈ ವಿಡಿಯೋದಲ್ಲಿ ತೋರಿಸಿರೋದು ಬಂದುಬಿಟ್ಟು. ಮತ್ತು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡ್ತಿದ್ದೀನಿ, ಅದು ಕೂಡ ಎಲ್ಲ ಕಂಪ್ಲೀಟ್ ಆಗಿ ಪ್ರತಿಯೊಂದು ಕೂಡ ಹೊಸ ಕಲೆಕ್ಷನ್ಸ್ನ ತೋರಿಸಿದ್ದಾರೆ. ನಾನು ಮೊದಲೇ ಹೇಳಿದೆ ಈ ವಿಡಿಯೋ ತುಂಬ ವರ್ತ್ಫುಲ್ ಅಂತ, ಯಾಕಂದರೆ ತುಂಬ ಜನಕ್ಕೆ 1 gram gold ಜ್ಯುವೆಲರಿ ಅಂದರೆ ಏನು, ಅದರ ಡಿಫ್ರೆನ್ಸಿಯೇಷನ್ನು ತುಂಬ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಈ ವಿಡಿಯೋದಲ್ಲಿ ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಈ ವಿಡಿಯೋ ನೋಡೋದ್ರಿಂದ ನಿಮಗೆ ಅದ್ರ ಬಗ್ಗೆ ಏನು ಅದ್ರ ನಾಲೆಡ್ಜ್ ಕೂಡ ನಿಮಗೆ ಗೊತ್ತಾಗುತ್ತೆ. ತುಂಬ ಚೆನ್ನಾಗಿದೆ ವಿಡಿಯೋ ಕೊನೆವರೆಗೂ ನೋಡಿ. ಇವನ್ ಇವ್ರ ಶಾಪಲ್ಲಿ ಬೈ ಮಾಡೋದ್ರಿಂದ 1 gram gold ನಿಮಗೆ ಏನು ವರ್ತು ಅಂದರೆ ಕ್ಯಾಶ್ ರೀಬ್ಯಾಕ್ ಇರುತ್ತೆ. ಅಂದರೆ ಕೆಲವು ಐಟಮ್ಸ್ಗೆ ಮಾತ್ರ ಕ್ಯಾಶ್ ರೀಬ್ಯಾಕ್ ಇರುತ್ತೆ, ಇನ್ನು ಕೆಲವು ಐಟಮ್ಸ್ಗೆ 2 years ಏನಾದರೂ ಬ್ಲ್ಯಾಕ್ ಆಯಿತು ಅಂದರೆ ಸರ್ವಿಸ್ ಕೂಡ ಇರುತ್ತೆ. ಮತ್ತು ಆ್ಯಂಟಿಕ್ ಜ್ಯುವೆಲರಿ ಕಲೆಕ್ಷನ್ಸ್ ಕೂಡ ಇರುತ್ತೆ, ನಿಮಗೆ ಯಾರ ಶಾಪಲ್ಲೂ ಸಿಗೋದಿಲ್ಲ ಆ ಲೈನಲ್ಲಿ ಅವೆನ್ಯೂ ರೋಡಲ್ಲಿ. ಬಟ್ ಈ ಶಾಪಲ್ಲಿ ನಿಮಗೆ ಸ್ಪೆಷಲ್ ಆಗಿ ಆ್ಯಂಟಿಕ್ ಕಲೆಕ್ಷನ್ಸ್ ಇರುತ್ತೆ. ಸೊ ಅದು ಯಾವ ಥರ ಅಂತಲೂ ಕೂಡ ವಿಡಿಯೋದಲ್ಲಿ ನೋಡಿ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು ಈವನ್ ಮೆನ್ಸ್ಗೆ ಬೇಕಾಗಿರುವಂಥ ಖಡ್ಗ, ದೊಡ್ಡದಾಗಿ ಬೇಕಾಗಿರುವಂಥ ಏನು ನೆಕ್ ಚೈನ್ ಬರುತ್ತಲ್ವ ಅದು ಕಲೆಕ್ಷನ್ಸ್ ಇದೆ. ಈವನ್ ಮಾಂಗಲ್ಯ ಚೈನ್ ಕಲೆಕ್ಷನ್ಸ್ ಕೂಡ ಇದೆ. ಈ ಮಾಂಗಲ್ಯ ಚೈನ್ ಕಲೆಕ್ಷನ್ಸ್ ಎಲ್ಲದಕ್ಕೂ ನಿಮಗೆ ಕ್ಯಾಶ್ ರೀಬ್ಯಾಕ್ ಇರುತ್ತೆ. ಫ್ಯಾನ್ಸಿ ಡಿಸೈನರ್ ಐಟಮ್ಸ್ಗೆ ಬಿಟ್ಬಿಟ್ಟು ಎಲ್ಲ ಥರ ಕಟ್ಟಿ ಐಟಮ್ಸ್ಗೆ ನಿಮಗೆ ಕ್ಯಾಶ್ ರೀಬ್ಯಾಕ್ ಇರುತ್ತೆ. ಸೊ ವಿಡಿಯೋ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ತುಂಬ ಒಳ್ಳೆ ವಿಡಿಯೋ ಅಂದ್ಕೊಂಡಿದ್ದೀನಿ. ವಿಡಿಯೋ ಪೂರ್ತಿಯಾಗಿ ನೋಡೋದಕ್ಕೆ ಟ್ರೈ ಮಾಡಿ. ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ, ಸಿಂಗಲ್ ಪೀಸ್ ಕೊರಿಯರ್ ಆಲ್ ಓವರ್ ಇಂಡಿಯಾ, ಇಂಟರ್ನ್ಯಾಷನಲ್ ಕೊರಿಯರ್ ಕೂಡ ಅವೈಲೇಬಲ್ ಇರುತ್ತೆ. ನಿಮಗೆ ಶಾಪಿಗೆ ಡೈರೆಕ್ಟ್ ವಿಸಿಟ್ ಮಾಡೋಕ್ಕಾಗದೇ ಇದ್ದರೆ ನೀವು ಔಟ್ ಆಫ್ ಕಂಟ್ರಿಯಲ್ಲಿ ಏನಾದ್ರು ಇದ್ದರೆ ಸೊ ನೀವು ಆನ್ಲೈನ್ ಶಾಪಿಂಗ್ ಕೂಡ ಮಾಡ್ಬೋದು. ನಮಸ್ತೆ ಸರ್, ಹೇಳಿ ಸರ್ ಶಾಪ್ ನೇಮು ಮತ್ತೆ ಎಲ್ಲಿ ಬರುತ್ತೆ? ನಮ್ಮ ಅಂಗಡಿ ಹೆಸರು ಓಮ್ ಗೋಲ್ಡ್ ಕವರಿಂಗ್ ಅಂತ ಮೇಡಮ್. ಓಮ್ ಗೋಲ್ಡ್ ಕವರಿಂಗ್ ಅಂತ ಎಲ್ಲಿ ಬರುತ್ತೆ? ಅವೆನ್ಯೂ ರೋಡ್ ಅಲ್ಲಿ. ಅವೆನ್ಯೂ ರೋಡ್ ಹೋಟೆಲ್ ಮಧುವನ್ ಎದುರುಗಡೆ ಬರುತ್ತೆ. ನಮ್ಮಲ್ಲಿ ಸ್ಪೆಷಲ್ ಏನಂದ್ರೆ 1 gram ಜ್ಯುವೆಲರಿ ಜಾಸ್ತಿ ಮೇಡಮ್. 1 gram ಗೋಲ್ಡ್ ಜ್ಯುವೆಲರಿ, 1 gram ಗೋಲ್ಡ್ ಜ್ಯುವೆಲರಿ ಜಾಸ್ತಿ. ಓಕೆ, ಅವ್ರ ಆರ್ಡರ್ ಮೇಲೆ ಏನ್ ಐಟಮ್ ಇದೆ ಆ ತರ ಅವ್ರ ಹತ್ರ ಇರೋ ಪದಾರ್ಥ ತೋರಿಸಿದ್ರೆ ಅದೇ ತರ ಕಸ್ಟಮೈಸ್ ಮಾಡ್ಕೊಡ್ತೀವಿ. ಕಸ್ಟಮೈಸ್ ಮಾಡ್ಕೊಡ್ತೀನಿ, ಯಾವ ತರ ಬೇಕೋ ಅದರ ಕಲೆಕ್ಷನ್ಸ್ ಮ್ಯಾಕ್ಸಿಮಮ್ ಮಾಡ್ಕೊಡ್ತೀನಿ. ಸಪೋಸ್ ಇಲ್ಲ ಅಂದ್ರೂ ಆಗಿದ್ರೆ ಟ್ರೈ ಮಾಡಿ ಅದನ್ನು ರೆಡಿ ಮಾಡ್ತೀನಿ. ಕೆಲವೊಂದು ಐಟಮ್ ನಾವು ರೆಡಿ ಮಾಡಿ ಇಟ್ಟಿದ್ದೀನಿ ಮೇಡಮ್. ಈ ತರ ಬ್ರಾಸ್ಲೆಟ್ ಚೈನ್ ವೆರೈಟಿ ಇಟ್ಟಿದ್ದೀನಿ. ಈ ತರ ಬ್ರಾಸ್ಲೆಟ್ಸ್ ಚೈನ್ಸ್ ಮಂಗಲಸೂತ್ರ ಚೈನು ಎಲ್ಲ ಇಟ್ಟಿದ್ದೀನಿ. ಎಸ್ಪೆಷಲಿ ಈ ತರ ದಪ್ಪ ಚೈನ್ಸ್ ಜೆಂಟ್ಸ್ ಕಲೆಕ್ಷನ್ ಜಾಸ್ತಿ ಇದೆ. ಇದರೊಳಗೆ 1 gram ಜ್ಯುವೆಲರಿ ನಲ್ಲಿ ಕ್ಯಾಟಲಾಗ್ ಇದೆ ನಮ್ಮ ಹತ್ರ, ಅಥವಾ ಅವ್ರ ಹತ್ರ ಇರೋ ಡಿಸೈನ್ ತೋರಿಸಿದ್ರು ರೆಡಿ ಮಾಡಿ ಕೊಡ್ತೀನಿ. ಅಂದ್ರೆ ಈ ಚೈನ್ ಮತ್ತೆ ಬ್ಯಾಂಗಲ್ ಮತ್ತೆ ಕರಿಮಣಿ ಸರದ
ಹಳೆ ಸ್ಥಳದಲ್ಲಿ ಸುಮಾರು ಒಂದು 20-30 ವೆರೈಟಿ ರೆಡಿ ಇದೆ. ಅದು ಬಿಟ್ಟು ಅವ್ರ ಹತ್ರ ಇರೋ ಗೋಲ್ಡ್ ಡಿಸೈನ್ಸ್ ನೀರೆಸ್ಟ್ ಮಾಡ್ಕೊಡ್ತೀನಿ. ಇದು ಸ್ಪೆಷಾಲಿಟಿ ಏನಂದ್ರೆ ಚೈನ್ ಮೆಟೀರಿಯಲ್ ಬಂದು ಪಂಚಲೋಹ ಚೈನ್, ಆ ಪಂಚಲೋಹ ಚೈನ್ ಮೇಲೆ 1 gram ಪಾಲಿಶ್ ಅಂತ ಇಷ್ಟು ಮಿಲ್ಲಿ ಗೋಲ್ಡ್ ಪಾಲಿಶ್ ಮಾಡ್ಕೊಡ್ತೀವಿ ಮೇಡಮ್. ಅದು 600 mm x 500 mm ಗೋಲ್ಡ್ ಪಾಲಿಶ್ ಬರುತ್ತೆ. ಅದಕ್ಕೆ ಆ ಚೈನ್ ಎನಿ ಟೈಮ್ ನಾವು ಬೈ ಬ್ಯಾಕ್ ಮಾಡ್ತೀವಿ. ಮಿನಿಮಮ್ 4,600 ಸ್ಟಾರ್ಟ್ ಆಗಿ 5,500 ವರೆಗೆ ಇದೆ. ಅದರೊಳಗೆ ನಿಮ್ಗೆ ಯಾವಾಗ ಬೇಡ ಅಂದ್ರೂ ಹಾಫ್ ಅಮೌಂಟ್ ರಿಟರ್ನ್ ಕೊಡ್ತೀವಿ. ಓಕೆ, ಅಂದ್ರೆ ಈಗ 4,000 ನಾವು ಇವತ್ತು ಬೈ ಮಾಡಿದ್ರೆ ನಾವು ಯಾವತ್ತು ಬಂದ್ರು 2,000 ಗೆ ರಿಟರ್ನ್ ಇರುತ್ತೆ. ಕೆಲವೊಂದು ಐಟಮ್ ಬ್ಲಾಕ್ ಆದ್ರೆ 2 ವರ್ಷದೊಳಗೆ ಬದಲಾಯಿಸಿ ಕೊಡ್ತೀವಿ. ಓಕೆ, ಕೆಲವೊಂದು ಐಟಮ್ ಹಾಗೆ ಎಕ್ಸ್ಚೇಂಜ್ ಮಾತ್ರ ಇದೆ, ಅಮೌಂಟ್ ವಾಪಸ್ ಕೊಡಲ್ಲ. ಓಕೆ, ಅಂದ್ರೆ ಎಕ್ಸ್ಚೇಂಜ್ ಮಾತ್ರ 2 ವರ್ಷ ಒಳಗೆ ಬ್ಲಾಕ್ ಆದ್ರೆ ಹೊಸ ಪೀಸ್. ಓಕೆ, ಮತ್ತೆ ಎಕ್ಸ್ಚೇಂಜ್ ಇರುತ್ತೆ ಬಟ್ ಅಮೌಂಟ್ ಮಾತ್ರ ಕೆಲವೊಂದು ಪದಾರ್ಥಕ್ಕೆ ಬರೋಲ್ಲ. ನೀವು ಎಸ್ಪೆಷಲಿ ಮಾಂಗಲೇಶ್ವರ ತಗೊಂಡ್ರೆ ಅದಕ್ಕೆ ಹಾಫ್ ಅಮೌಂಟ್ ರಿಟರ್ನ್ ಬರುತ್ತೆ. ಅದು ಯೂಸ್ ಮಾಡಿದ್ರು ಸಹ ಇವರು ಪಾಲಿಶಿಂಗ್ ಏನ್ ಮಾಡಿದ್ರು ಆ ಪಾಲಿಶಿಂಗ್ ನಲ್ಲಿ ಅರ್ಧ ಗೋಲ್ಡ್ ನಮ್ಗೆ ರಿಟರ್ನ್ ಬರುತ್ತೆ. ಓಕೆ ಓಕೆ, ಅದರಿಂದ ನಾವು ಹಾಫ್ ಅಮೌಂಟ್ ಬೈ ಬ್ಯಾಕ್ ಮಾಡ್ತೀವಿ. ಓಕೆ ಓಕೆ, ಅಂದ್ರೆ ರಿಯಲ್ ಆಗಿ ಇದ್ರ ಮೇಲೆ ನಮ್ಗೆ 1 gram ಗೋಲ್ಡ್ ಇರುತ್ತೆ. ಈ ತರ ಕಡ ವೆರೈಟಿ ಆಗಲಿ, ಇದು ಈ ತರ ಕಡ ವೆರೈಟಿ ಬಂದು ಹಾಫ್ ಅಮೌಂಟ್ ರಿಟರ್ನ್ ಬರೋಲ್ಲ. 2 years ಒಳಗೆ ಏನಾದ್ರೂ ಆಗಿದ್ರೆ ಸರ್ವಿಸ್ ಮಾಡಿ ಕೊಡ್ತೀವಿ ಮೇಡಮ್. ಈ ಕಡದಲ್ಲಿ ಈ ತರ ಕಡದಲ್ಲಿ ಜೆಂಟ್ಸ್ ಕಡದು 2 years ಅಲ್ಲಿ ಬಂದ್ರೆ ಸರ್ವಿಸ್ ಮಾಡಿ ಕೊಡ್ತೀವಿ. ಸರ್ವಿಸ್ ಅಂದ್ರೆ ಮೇನ್ಸ್ ಕಲರ್ ಹೋಗಿದೆ ಅದ್ ರೆಡಿ ಮಾಡ್ಕೊಡ್ತೀನಿ. ಬಟ್ ನಿಮ್ಗೆ ಮೇನ್ ಇದು ಗೋಲ್ಡ್ ಲುಕ್ ಬರುತ್ತೆ, ಅದರಿಂದ ಈ ಐಟಮ್ ಆರ್ಡರ್ ಜಾಸ್ತಿ ಬರ್ತಾ ಇದೆ ಮೇಡಮ್. ವಿಷ್ಣುವರ್ಧನ್ ಕಡ ಅದ್ರೊಳಗೆ ನನಗೆ ಹೊಸದಾಗಿ ಬಂದಿದೆ ಗೋಲ್ಡ್ ನಲ್ಲಿ ಬರೋ ತರ. ವಿಷ್ಣುವರ್ಧನ್ ಕಡ ಮೇಲೆ ಗೋಲ್ಡ್ ಫುಲ್ ಡಿಸೈನ್ ಇದೆ ಸರ್. ಅದು ಕೆತ್ತನೆ ಇರುತ್ತಲ್ಲ, ಸೈಜ್ ಸಿಗುತ್ತಾ? ಈ ಸೈಜಸ್ ಮ್ಯಾಕ್ಸಿಮಮ್ ಜೆಂಟ್ಸ್ ಆಗೋ ಸೈಜ್ ಇದೆ. ಸಪೋಸ್ ಇಲ್ಲಾಂದ್ರೆ ಅವ್ರ ಹತ್ರ ಆರ್ಡರ್ ತಗೊಂಡು 1 week ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ. ಓಕೆ, ಇದು ನೋಡಿ, ಇದು 2 years ನಮಗೆ ಇರುತ್ತೆ. ಸೊ ಇದರಲ್ಲಿ ಬ್ಯಾಕ್ ಸಹ ಮನಿ ಬ್ಯಾಕ್ ಇರೋದಿಲ್ಲ, ಬಟ್ 2 years ಅಲ್ಲಿ ಏನಾದ್ರು ಆಯ್ತು ಅಂದ್ರೆ ನಮಗೆ ಸರ್ವಿಸ್ ಮಾಡಿ ಕೊಡ್ತೀರಾ. ಈ ತರ ಮಾಂಗಲೇಶ್ವರಗಳಿದೆಯಲ್ಲ ಮೇಡಮ್, ಈ ತರ ಅದಕ್ಕೆ ಮಾತ್ರ ಹಾಫ್ ಅಮೌಂಟ್ ಬೈ ಬ್ಯಾಕ್ ಇದೆ. ಓಕೆ, ಖಡ್ಗದಲ್ಲಿ ಈ ತರ ನಮಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕಲೆಕ್ಷನ್ಸ್ ಇರುತ್ತೆ. ರಿಯಲ್ ಗೋಲ್ಡ್ ಲುಕ್ಕೇ ಕೊಡ್ತಾ ಇದೆ, ನಮಗೆ ಯಾವುದು ಡಿಫ್ರೆನ್ಸ್ ಅನಿಸ್ತಾ ಇಲ್ಲ. ಈವನ್ ವೆಯ್ಟ್ ಕೂಡ ಇದೆ. ಸೊ ಖಡ್ಗದ ಡಿಸೈನ್ ಇದೆಲ್ಲ ಬಂದ್ಬಿಟ್ಟು ಇದು ಅಷ್ಟೇನಲ್ವಾ ಸರ್? ಹೌದು ಮೇಡಮ್, ಇದು ಬಂದು ಇದು ಬಂದು ಪ್ಲಾಟಿನಮ್ ಅಂತ ರೀಸೆಂಟ್ಲಿ ಟ್ರೈ ಮಾಡಿರೋದು. ಗೋಲ್ಡ್ ಅಲ್ಲಿ ಹೇಗೆ ಬರುತ್ತೋ ಹಾಗೆ ಪ್ಲಾಟಿನಮ್ ವಿತ್ ಗೋಲ್ಡ್. ಇದು ಮನಿ ಬ್ಯಾಕ್ ಇರೋದಿಲ್ಲ ಸರ್? ಸರ್ವಿಸ್ ಅಷ್ಟೇ, ಓನ್ಲಿ ಸರ್ವಿಸ್. ಈಗ ಕೆಲವೊಂದು ಐಟಮ್ ಅವ್ರಿಗೆ ಡಿಸೈನ್ಸ್ ಜಾಸ್ತಿ ಇರೋದು ಮನಿ ಬ್ಯಾಕ್ ಬರೋಲ್ಲ, ಸರ್ವಿಸ್ ಮಾತ್ರ ಇರುತ್ತೆ. ಈ ಗಟ್ಟಿ ಚೈನ್ಸ್ ಈ ತರ ಚೈನ್ ಐಟಮ್ ಇದೆಯಲ್ಲ ಮೇಡಮ್, ಇದು ಆಲ್ರೆಡಿ ರೆಡಿ ಇರೋ ಪದಾರ್ಥ, ಇದಕ್ಕೆ ಮಾತ್ರ ಮನಿ ಬ್ಯಾಕ್ ಇರುತ್ತೆ. ಕಾರಣ ಇದ್ರ ಮೇಲೆ ನಿಮ್ಗೆ ಪಾಲಿಶ್ ಇಷ್ಟು ಮಿಲ್ಲಿ ಪಾಲಿಶ್ ಅಂತ ಮಾಡ್ತಾರೆ, ಬೈ ಬ್ಯಾಕ್ ಅವ್ರಿಗೆ ಮೆಲ್ಟ್ ಮಾಡೋ ನಮ್ಗೆ ಗೋಲ್ಡ್ ಕೈಗೆ ಸಿಗುತ್ತೆ. ಈ ತರ ಫ್ಯಾನ್ಸಿ ಡಿಸೈನ್ಸ್ ಆ ತರ ಗೋಲ್ಡ್ ಬೈ ಬ್ಯಾಕ್ ಬರೋಲ್ಲ. ಹೋಲ್ಸೇಲ್ಗೆ ಕೊಡ್ತೀವಿ ನಾವು. ಈ ತರ ಮೆಟೀರಿಯಲ್ ಔಟ್ ಆಫ್ ಸ್ಟೇಷನ್ ಬಹಳ ಜಾಸ್ತಿ ಹೋಗ್ತದೆ. ಈ ಐಟಮ್ ಎಲ್ಲ ಮೈಸೂರು ದಾವಣಗೆರೆ ಮಂಗಲೇಶ್ವರ ಚೈನ್ ಡಿಸೈನ್ ನಾವು ಗೋಲ್ಡ್ ಅಲ್ಲಿ ಏನ್ ಹಾಕೊಳ್ತೀವಿ ಸೇಮ್ ಅದೇ ತರ ಎಲ್ಲ ಡಿಸೈನ್ಸ್ ಇದೆ. ಇದಕ್ಕೂ ಕೂಡ ಮನಿ ಬ್ಯಾಕ್ ಇರುತ್ತಲ್ಲ? ಹೌದು ಮೇಡಮ್, ಈ ಚೈನ್ಸ್ ಗೆಲ್ಲ ಮನಿ ಬ್ಯಾಕ್ ಇದೆ. ಆಲ್ಮೋಸ್ಟ್ ಇದು ಸಿಂಗಲ್ ಹೇಳಿದೆ ಸರ್, ಇದು ಚೈನ್ ಆಲ್ಮೋಸ್ಟ್ ಚೈನ್ ವೆರೈಟಿ ತಾಳಿ ವೆರೈಟಿ ಎಲ್ಲ ಮೈ ಬ್ಯಾಕ್ ಇದೆ ಮೇಡಮ್. ವರ್ಕ್ ಜಾಸ್ತಿ ಇದ್ದು ಡಿಸೈನ್ಸ್ ಜಾಸ್ತಿ ಇರೋದಕ್ಕೆ ಅಮೌಂಟ್ ರಿಟರ್ನ್ ಕೊಡೋಕಾಗಲ್ಲ, ಅದಕ್ಕೆ ಲೇಬರ್ ಜಾಸ್ತಿ ತಗೊಳ್ತಾರೆ, ಅದರಿಂದ ರೇಟ್ ಜಾಸ್ತಿ. ಇದೆಲ್ಲ ರಿಂಗಸ್? ಹೌದು ಮೇಡಮ್, ಫಿಂಗರ್ ರಿಂಗ್ಸ್. ಫಿಂಗರ್ ರಿಂಗ್ಸ್ ಇದು ಕೂಡ ಇದಿಗೂ ಅಷ್ಟೇ, ಸರ್ವಿಸ್ ಓನ್ಲಿ 2 years ಗ್ಯಾರಂಟಿ. ಸರ್ವಿಸ್ ಓನ್ಲಿ ಜೆಂಟ್ಸ್ ಇಂದ ಅಲ್ವಾ? ಇವನ್ ದೋ ಲೇಡೀಸ್ ಇರುತ್ತೆ, ಲೇಡೀಸ್ ಬೇಕಂತ ಅದು ಬೇರೆ ಇದೆ, ಅದು ಬೇರೆ ಇದೆ. ಲೇಡೀಸ್ 1 gram ಗೋಲ್ಡ್ ಇರುತ್ತೆ ಮೇಡಮ್, 1 gram ಫಿಂಗರ್ ರಿಂಗ್ಸ್ ಇದೆ. ಮೀನ್ಸ್ 1 gram ಗೋಲ್ಡ್ ಅಂತ ಹೇಳಲ್ಲ, ಇಷ್ಟು ಮಿಲ್ಲಿ ಪಾಲಿಶ್ ಅಂತ ಹೇಳ್ತೀವಿ. ಕಾರಣ ಏನಂದ್ರೆ 2-3 grams ಗೋಲ್ಡ್ ಅಲ್ಲಿ ನಿಮ್ಗೆ ಪದಾರ್ಥ ಸಿಗುತ್ತೆ, ಅದರಿಂದ 1 gram ಪಾಲಿಶ್ ಅಂತ ಹೇಳ್ತೀವಿ. 100 mm x 200 mm ಪಾಲಿಶಿಂಗ್, ಪಾಲಿಶ್ 1,500 to 2,000 ವರೆಗೂ ಚಿನ್ನದಲ್ಲಿ ಯಾವ ತರ ಬರುತ್ತೋ ಅದೇ ತರ ಫಿನಿಶಿಂಗ್ ಇದೆ. ಇದೆಲ್ಲ ರಿಂಗ್ಸ್. ಓಕೆ, ಅದು ಪಾಲಿಶಿಂಗ್ ಬರುತ್ತೆ. ಇದು 1 gram ಗೋಲ್ಡ್ ಅಂತಾನೆ ನಾವು ಹೇಳ್ಬೋದು ಮೇಡಮ್. ಇದ್ರೊಳಗೆ ಜನಗಳಿಗೆ ತುಂಬಾ ಕನ್ಫ್ಯೂಸ್ ಏನಪ್ಪ ಅಂದ್ರೆ, 1 gram ಗೋಲ್ಡ್ ಅಂದ್ರೆ 1 gram ಗೋಲ್ಡ್ 5,000 ಇದೆ, ನೀವು ಯಾಕೆ 5,000 ಕೊಡ್ತೀರಾ ಅಂತಾರೆ. 1 gram ಗೋಲ್ಡ್ ಮೀನ್ಸ್ ಇಷ್ಟು ಮಿಲ್ಲಿ ಪಾಲಿಶಿಂಗ್, ಪಾಲಿಶಿಂಗ್ ಅದು ಮಾತ್ರ 1 gram ಅದು ಪಾಲಿಶಿಂಗ್. ಈಗ ಮಾರ್ಕೆಟ್ ಅಲ್ಲಿ ಸುಮ್ಮನೆ ಹೇಳ್ತಾರೆ 500 rupees 600 rupees 1 gram ಗೋಲ್ಡ್, 1 gram ಗೋಲ್ಡ್ ಮೀನ್ಸ್ 5,000 ಅಬೌವ್ ಇರುತ್ತೆ, 600 mm ರಿಟರ್ನ್ ಬರುತ್ತೆ. ಮೀನ್ಸ್ ಅಷ್ಟು ವರ್ಕ್, 2,500 to 3,000 ರಿಟರ್ನ್ ಬರುತ್ತೆ. ಇದೆಲ್ಲ ನೀವು ಅದ್ರ ಮೇಲೆ ಇದನ್ನ ಚಿನ್ನದ ಲೇಪನ ಅಂತಾರಲ್ಲ, ಆ ತರ ಪ್ರೋಸೆಸ್ ಅಲ್ಲಿ ಮಾಡೋದು, ಅದು ಪಾಲಿಶಿಂಗ್. ಹೌದು ಮೇಡಮ್, ಅದಕ್ಕೆ 1 gram ಜುವೆಲ್ರಿ ಅಂತ ಇದರ ಹೆಸರು. ಓಕೆ, ಮಾರ್ಕೆಟ್ ಅಲ್ಲಿ 1 gram ಜುವೆಲ್ರಿ ಅಂತ 500-300 ಅಂತ ಹೇಳ್ತಾರೆ, ನಮ್ಮಲ್ಲಿ ಆ ತರ ಪದಾರ್ಥ ಇಲ್ಲ. 1 gram ಜುವೆಲ್ಲರಿ ಆಕ್ಯುರೇಟ್ ಏನಿದೆಯೋ ಅದನ್ನ ಮಾತ್ರ ಕೊಡ್ತೀವಿ, ಪ್ಲಸ್ ಕಸ್ಟಮರ್ ಗೆ ಬಿಲ್ ಕೊಡ್ತೀವಿ ಮೇಡಮ್. ಬಾಯಿ ಮಾತಲ್ಲ, ಕಸ್ಟಮರ್ ಗೆ ಬಿಲ್ ಕೊಡ್ತೀವಿ. ವಿತಿನ್ 2 years ಅಲ್ಲಿ ಸರ್ವಿಸ್ ಇದೆ, ಬೈ ಬ್ಯಾಕ್ ಅಮೌಂಟ್ ಇದೆ ಅಂತ ಬಿಲ್ಲಿಂಗ್ ಕೊಡ್ತೀವಿ ಮೇಡಮ್. ನಮ್ಮ ಶೋರೂಮ್ ಸ್ಪೆಷಾಲಿಟಿ ಅದು. ಇದು ನೋಡಿ ಹಗ್ಗ ಡಿಸೈನು, ಡಿಸೈನ್ಸ್ ಎಲ್ಲ ನಾನು ಹಂಗೆ ನಿಮಗೆ ಮಾತಾಡ್ತಾನೆ ತೋರಿಸ್ತಾ ಇದ್ದೀನಿ. ಡಿಸೈನ್ಸ್ ಎಲ್ಲ ನೀವು ಅಬ್ಸರ್ವ್ ಮಾಡ್ಬೋದು. ಈ ಥರ ಚೈನ್ಸ್ಗೆಲ್ಲ ನಿಮಗೆ ಮನಿ ಬ್ಯಾಕ್ ಇರುತ್ತೆ. ಹೆವಿ ಡಿಸೈನ್ಸ್ ಇದ್ರೆ ಮಾತ್ರ ನಿಮಗೆ, ಫ್ಯಾನ್ಸಿ ಡಿಸೈನ್ಸ್ ಇದ್ರೆ ಮಾತ್ರ ಮನಿ ಬ್ಯಾಕ್ ಇರಲ್ಲ, ಸರ್ವಿಸ್ ಇರುತ್ತೆ. ನಿಮಗೆ ಇಲ್ಲಿ ತುಂಬ ಟ್ರಸ್ಟಾಗಿ ನೀವು ಬಿಲೀವ್ ಆಗಿ ನೀವು ಕಲೆಕ್ಷನ್ನ ಬೈ ಮಾಡ್ಬೋದು ನೋಡಿ.
ಇದೆಲ್ಲ ಬಂದ್ಬಿಟ್ಟು 1 gram ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಇದು. ಇವನ್ ಮನಿ ಬ್ಯಾಗ್ ಕೂಡ ಇರುತ್ತೆ. ಇದೆಲ್ಲ ಬಂದ್ಬಿಟ್ಟು ಬ್ರಾಸ್ಲೆಟ್ ಇರುತ್ತಲ್ವಾ ಸರ್ ಇದು? ಹೌದು ಮೇಡಮ್, ಬ್ರಾಸ್ಲೆಟ್ ಮನಿ ಬ್ಯಾಗ್ ಇಲ್ಲ ಮೇಡಮ್. ಇದಲ್ಲಿಲ್ವಾ ಬ್ರಾಸ್ಲೆಟ್? ಇಲ್ಲ, ಫ್ಯಾನ್ಸಿ ಇದೆ. ಏನಿದೆಯೋ ಮಂಗಳಸೂತ್ರ ಸರ ಗಟ್ಟಿಯಾಗಿರೋ ಐಟಮ್ ಮೇಡಮ್. ಬಳೆ, ಬಳೆ ಆಗಲಿ ಚೈನ್ ಆಗಲಿ, ಅದ್ರ ರೀ ಬ್ಯಾಕ್ ನಾವು ಗೋಲ್ಡ್ ತೆಗಿಬಹುದು. ಅಂತ ಪದಾರ್ಥಕ್ಕೆ ಮಾತ್ರ ಬೈಬ್ಯಾಕ್ ನೋಡಿ. ಇದು 1 gram ಪಾಲಿಶಿಂಗ್, ಬಟ್ ಇದಕ್ಕೆ ಬೈಬ್ಯಾಕ್ ಬರೋಲ್ಲ. ಇದೆಲ್ಲ ಪಾಲಿಶಿಂಗ್ ಸೇಮ್ ಗೋಲ್ಡ್ ನಲ್ಲಿ ಯಾವ ತರ ರೀತಿ ಇದೆಯೋ ಅದೇ ಪಾಲಿಶಿಂಗ್. 2 years ವಾರಂಟಿ. ಮಂಗಲ್ಯ ಸರ, ಮಂಗಲ್ಯ ಸೈಕಲ್ ಚೈನ್. ಹೌದು ಮೇಡಮ್, ಇದೆಲ್ಲ ರೀಸೆಂಟ್ಲಿ ಕಲೆಕ್ಷನ್ ಮೇಡಮ್. ಯಕ್ಷತೆ ಬಂದಿರೋ ಡಿಸೈನ್ಸ್ ಇದೆಲ್ಲ. ಇದು ನೋಡಿ, ಇದು ಗೋಲ್ಡ್ ಫಿನಿಶಿಂಗ್ ಅಲ್ಲಿ ನೋಡ್ತೀರಾ ಆ ಡಿಸೈನ್. ಇದು ವಿತ್ ಅವಳ ಡಿಸೈನ್ ಸೇಮ್ ನಿಮಗೆ ಗೋಲ್ಡ್ ಡಿಸೈನ್ಸ್ ಅಂತ. ಇದು ನೋಡಿ, ಮುಡಿ ಮುಡಿ ಡಿಸೈನ್ ಅಂತ ಹೇಳ್ತಾರೆ ಗೋಲ್ಡ್ ಅಲ್ಲಿ, ಅದೇ ಡಿಸೈನ್ ಇದು. ಸೊ ಕಾಣಿಸ್ತಿದೆ ಅನ್ಕೊಂತೀನಿ. ಇದು ತುಂಬಾ ದಪ್ಪನೂ ಕಾಣುತ್ತೆ, ಚೆನ್ನಾಗೂ ಇರುತ್ತೆ. ಇದೆಲ್ಲ ಮಣಿ ಡಿಸೈನ್ ಅಲ್ವಾ ಸರ್? ಬಿಡಿಸಿ ಸ್ಪೆಷಲ್ ಆಗಿ ಡಿಸೈನ್ಸ್ ಎಲ್ಲ ಮಾಡಿಸಿದ್ವಿ ಮೇಡಮ್. ಬಹಳ ರೆಸ್ಪಾನ್ಸ್ ಬಂತು ಇದು. ಈ ಐಟಮ್ ಬಂದು 1 week ಆಗಿದೆ, ಬಟ್ ಈ 2-3 days ಅಲ್ಲಿ ನಮ್ಗೆ ತುಂಬಾ ಸೇಲ್ ಆಗಿದೆ. ವಾವ್, ಈ ಡಿಸೈನ್ ತುಂಬಾ ಚೆನ್ನಾಗಿದೆ. ಸ್ಪ್ರಿಂಗ್ ಡಿಸೈನ್ ಅಂತ ಹೇಳ್ತಾರೆ ಗೋಲ್ಡ್ ಅಲ್ಲಿ. ಇದನ್ನ ಇಲ್ಲಿ ಕರ್ನಾಟಕ ಅವ್ರದಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಮೇಡಮ್, ಮುಡಿ ಚೈನ್ ಅಂತಾರೆ. ಸೇಮ್ ಗೋಲ್ಡ್ ನಲ್ಲಿ ಏನಿದೆ, ಬ್ರಹ್ಮ ಮುಡಿ ಚೈನ್. ಹೌದು, ಮುಡಿ ಚೈನ್ ಅಲ್ವಾ ಸರ್ ಇದು? ತುಂಬಾ ಫೇಮಸ್ ಇರುತ್ತೆ ಗೋಲ್ಡ್ ಅಲ್ಲೂ ಇದೆ. ಇದು ಸೇಮ್ ಡಿಸೈನ್. ಇದೆಲ್ಲ ಮನಿ ಬ್ಯಾಕ್ ಇರುತ್ತಾ? ಏನು ಮನಿ ಬ್ಯಾಕ್ ಇಲ್ಲ ಮೇಡಮ್, ಈ ತರ ಫ್ಯಾನ್ಸಿ ಇರೋದೆಲ್ಲ. 2 years ವಾರಂಟಿ. ಸೇಮ್ ಚಿನ್ನದಲ್ಲಿ ಯಾವ ತರ ಫಿನಿಶಿಂಗ್ ಬರುತ್ತೋ ಆ ಫಿನಿಶಿಂಗ್ ಇರುತ್ತೆ. ಈ ಐಟಮ್ ಎಲ್ಲ ಮನಿ ಬ್ಯಾಕ್ ಇರುತ್ತೆ. ಈ ಚೈನ್ಸ್ ಎಲ್ಲ ಮನಿ ಬ್ಯಾಕ್ ಇರುತ್ತೆ. ಸೊ ನಿಮಗೆ ಮನಿ ಬ್ಯಾಕ್ ಬೇಕು ಅನ್ನೋ ಚೈನ್ ನ ನೋಡ್ಬಿಟ್ಟು ತಗೊಳ್ಳಿ. ಎಲ್ಲದೂ ತುಂಬಾ ಚೆನ್ನಾಗಿದೆ. ಸೇಮ್ ಗೋಲ್ಡ್ ಅಲ್ಲಿ ಏನ್ ಡಿಸೈನ್ಸ್ ನೋಡ್ತೀರಾ ಅದೇ ಡಿಸೈನು. ನೀವು ಹಾಕೊಂಡ್ರೆ ನೀವು ಹೇಳೋವರೆಗೂ ಬೇರೆಯವ್ರಿಗೆ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ ಡಿಸೈನ್ ಇದೆಲ್ಲ. ಮೇಡಮ್, ನಮ್ಮ ಗೋಲ್ಡ್ ಕವರಿಂಗ್ ಈ ಐಟಮ್ ನಲ್ಲಿ ಒಂದ್ 2-3 ಪದಾರ್ಥ ಚಿನ್ನದ ಹಾಕೊಳ್ಳಿ, ಇನ್ನೊಂದಾದ್ರೂ ಮಿಕ್ಸ್ ಮಾಡಿದ್ರೆ ಅದೇ ತರ ಚಿನ್ನ ತರ ಕಾಣುತ್ತೆ. ಇದು ಸ್ಪೆಷಾಲಿಟಿ ಹಾಗೆ. ಗೋಲ್ಡ್ ಯೂಸ್ ಮಾಡೋರು 4-5 ಗೋಲ್ಡ್ ಐಟಮ್ ಹಾಕೊಂಡು ಇದೊಂದು ಮಿಕ್ಸ್ ಮಾಡಿದ್ರೆ ಇದು ಗೋಲ್ಡ್ ತರ ಕಾಣುತ್ತೆ. ಮೋಪ್ ಚೈನ್ ಅಂತಾರೆ ಮೇಡಮ್, ಮೋಪ್ ಇಲ್ಲಿ ಬರುತ್ತೆ. ಇದು ಮೋಪ್ ಚೈನ್ ಅಂತ, ಇದ್ರ ವೆರೈಟಿ ಇದೆ. ಸೈಡ್ ನಲ್ಲಿ ಮೋಪ್ ಬರುತ್ತೆ, ಇಲ್ಲಿ ಕೆಳಗಡೆ ತಾಳಿ ಹಾಕೋಬಹುದು. ಸೊ ಅಂದ್ರೆ ಗೋಲ್ಡ್ ಅಲ್ಲಿ ಮಿಕ್ಸ್ ಮಾಡಿ ನಾವ್ ಇದನ್ನ ಹಾಕೊಂಡ್ರು ಗೋಲ್ಡ್ ತರನೇ ಕಾಣಿಸುತ್ತೆ. ಏನೋ ಡಿಫ್ರೆನ್ಸ್ ಅನ್ಸ್ತಾ ಇರಲ್ಲ. ಮೋಪ್ ಚೈನ್ ಅಲ್ವಾ ಇದು? ಮೋಪ್ ಚೈನ್. ಸೊ ಮೋಪ್ ಅಲ್ಲಿ ಡಿಫ್ರೆಂಟ್ ಡಿಸೈನ್. ಇದು ಮೋಪ್ ಚೆನ್ನಾಗಿದೆ. ಓಕೆ, ಚೈನ್ ಡಿಸೈನ್ ಕೂಡ ಚೆನ್ನಾಗಿದೆ ನೋಡಿ. ಚೆನ್ನಾಗಿದೆ ಎಲ್ಲದು ಡಿಸೈನ್, ತುಂಬಾ ಚೆನ್ನಾಗಿದೆ. ಮೋಪ್ ಎಲ್ಲ ತುಂಬಾ ಡಿಫ್ರೆಂಟ್ ಆಗಿದೆ ಮೋಪ್ಸ್ ಇದೆ. ಸೊ ಇದೆಲ್ಲ ಏನ್ ಸ್ಟಾರ್ಟಿಂಗ್ ಬರ್ಬೋದು ಸರ್? ಮೇಡಮ್, ಇದು ಬಂದು ಸಿಂಗಲ್ ಲೈನ್ 1600 ಸ್ಟಾರ್ಟ್ ಆಗಿ 2500 ವರೆಗೆ ಇದೆ. ಸಿಂಗಲ್ ಲೈನ್? ಹೌದು ಮೇಡಮ್. ಇದು ಬೈಬ್ಯಾಕ್ ಇಲ್ಲ ಅಂದ್ರೆ ಲೈಫ್ ಜಾಸ್ತಿ ಮೇಡಮ್. ಲೈಫ್ ಜಾಸ್ತಿ, ಡೈಲಿ ಯೂಸ್ ಮಾಡಿದ್ರೆ 2 years ಮೀನ್ಸ್ 720 days. 720 ದಿನ ಹಾಕಿದ್ರೆ ಕಪ್ಪ ಆಗುತ್ತೆ ಅಂತ ಲೆಕ್ಕ. ಅದು ಡೈಲಿ ಯೂಸ್ ಲೆಕ್ಕ ಇಲ್ಲ, ಫಂಕ್ಷನ್ ಯೂಸ್ ಮಾಡಿದ್ರು 5-6 years ಆತರ ಬರುತ್ತೆ. 720 days ಲೆಕ್ಕ ಅಂದ್ರೆ 720 ದಿನ. ಯಾವ ಮನುಷ್ಯ ಒಂದು ಕಂಟಿನ್ಯೂ ಒಂದೇ ಸರ ಹಾಕಲ್ಲ. ಅದರಿಂದ ಅವ್ರು ಫಂಕ್ಷನ್ ಯೂಸ್ ಮಾಡಿದ್ರೆ 4-5 years ಆರಾಮಾಗಿ ಬರುತ್ತೆ. ಅಲ್ಲಿವರೆಗೂ ಕಪ್ಪ ಆಗಲ್ಲ. ಆದ್ರೂ ನಿಮ್ಗೆ ಹಳೆ ಚಿನ್ನ ತರ ಇರುತ್ತೆ. ಯೂಸಸ್ ಮೇಲೆ ಲೆಕ್ಕ ಆಗುತ್ತೆ. ಇದೆಲ್ಲ ನೆಕ್ ಚೈನ್ಸ್. ಓ, ನೆಕ್ ಚೈನ್ಸ್ ಕೂಡ ಇದೆಯಾ? ಇದು ಬಂದು ನಿಮಗೆ 2 years ಒಳಗೆ ಬ್ಲ್ಯಾಕ್ ಆಯ್ತು. ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆ. 2 years ಅಲ್ಲಿ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಇದೆಯಾ? ಇದು ಪಂಚಲೋಹ ಮೇಲೆ ಪಾಲಿಶಿಂಗ್. 2 years ಅಲ್ಲಿ ಬ್ಲ್ಯಾಕ್ ಆಯ್ತು. ಆದ್ರೆ ಹೊಸ ಪೀಸ್ ಕೊಡ್ತೀನಿ. ಡಿಸೈನ್ ನೋಡಿ, ಎಲ್ಲ ಫ್ಯಾನ್ಸಿ ಡಿಸೈನ್ ಇದೆ. ಡಾಲರ್ ವಿತ್ ಡಾಲರ್ ಬರುತ್ತೆ ನಿಮಗೆ. ಹಾಂ, ಇದು ನೋಡ್ಬೋದು ಮುಡಿ ಡಿಸೈನ್. ಈ ಸಣ್ಣ ಸ್ಮಾಲ್ ಚಾನಲ್ ಇರುತ್ತೆ. ಸೊ ಇದು ನಮಗೆ ಗೋಲ್ಡ್ ಅಲ್ಲಿ ಯಾವ ತರ ಡಿಸೈನ್ಸ್ ಬರುತ್ತೋ ಅದೇ ತರ ಡಿಸೈನ್ ಇರೋದ್ರಿಂದ ಯಾವುದೇ ಡಿಫ್ರೆನ್ಸ್ ಅನ್ಸಲ್ಲ. ಈವನ್ ಸೇಫ್ಟಿ ಇರುತ್ತೆ ಫಸ್ಟಿಂಗ್ ಅಲ್ಲ ಸರ್, ಮಕ್ಕಳಿಗೂ ಕೂಡ ನಾವು ಹಾಕ್ಬಿಡ್ಬೋದು. ಚೆನ್ನಾಗಿದೆ ಇದು ಕೂಡ. ಅಷ್ಟೇನಾ ಚೈನ್ಸ್? 2 years ಗ್ಯಾರಂಟಿ. ಇದು 2 years ಗ್ಯಾರಂಟಿನೇ ಬೇರೆ, 1 gram ಗೋಲ್ಡೇ ಬೇರೆ. 2 years ಗ್ಯಾರಂಟಿ ಮೀನ್ಸ್ ಇದ್ರೆ 2 ವರ್ಷ ಒಳಗೆ ಕಪ್ಪ ಆಯ್ತು ಹೊಸದು ಕೊಡ್ತೀವಿ. 1 gram ಜ್ಯುವೆಲ್ಲರಿ ಮೀನ್ಸ್ ಬೈ ಬ್ಯಾಕ್ ಆಫ್. ಬಿಸ್ನೆಸ್ ಎಲ್ಲ ತುಂಬ ಚೆನ್ನಾಗಿದೆ. ಇದೆಲ್ಲ ಬಂದ್ಬಿಟ್ಟು 2 years ವಾರಂಟಿ. 1 gram ಗೋಲ್ಡ್ ಜ್ಯುವೆಲ್ಲರಿ, 1 gram ಗೋಲ್ಡ್ ಪಾಲಿಶಿಂಗ್. ಡಿಸೈನ್ ನೋಡಿ, ಎಲ್ಲ ತರ ಡಿಸೈನ್ಸ್ ಇರುತ್ತೆ. ನೀವು ಈ ಡಿಸೈನ್ ಚಿನ್ನದಲ್ಲಿ ಬಂದಿರೋ ಡಿಸೈನ್ ಅಲ್ಲಿ 70-80% ಬರುತ್ತೆ ಮೇಡಮ್. ಚೆನ್ನಾಗಿದೆ, ಚೆನ್ನಾಗಿದೆ ಇದು ಡಿಸೈನ್ ಅಲ್ವಾ? ತುಂಬಾ ಲೆಂತ್ ಇದೆಯಲ್ಲ ಸರ್ ಇದು? ತುಂಬಾ ಲೆಂತ್ ಇದೆ. ಜಾಸ್ತಿ ಕೇಳ್ತಾರೆ ಮೇಡಮ್, ಇದು ಪೆಂಡೆಂಟ್ ಹಾಕೊಳ್ಳೋಕೋಸ್ಕರ ಚೈನ್ ಅಂತ. ಹಾಂ, ಎಲ್ಲಿವರೆಗೂ ತುಂಬಾ ಲೆಂತ್? 13 inches ಮೇಡಮ್. 13 inches ತಾಳಿ ಸರ ಲೆಂತ್ ಬರುತ್ತೆ. ಓಕೆ ಓಕೆ, ಮಂಗಳಸೂತ್ರ ಚೈನ್ ಅಂತಾರಲ್ಲ ಆ ಸೈಜ್ ಬರುತ್ತೆ ಮೇಡಮ್ ಇದು. ಓಕೆ, ಇದು ನೋಡಿ ಚೆನ್ನಾಗಿದೆ. ಇದೆಲ್ಲ ಬಂದ್ಬಿಟ್ಟು 1 gram ಗೋಲ್ಡ್ ಪಾಲಿಶಿಂಗು, 1 gram ಗೋಲ್ಡ್ ಜ್ಯುವೆಲ್ ಇರುತ್ತೆ. ಅದು ಬಂದ್ಬಿಟ್ಟು ರೀಬ್ಯಾಕ್ ಇರುತ್ತೆ. ಇದು ಬಂದ್ಬಿಟ್ಟು 2 years ವಾರಂಟಿ ಇರುತ್ತೆ. ಓಕೆ, ಕಲೆಕ್ಷನ್ಸ್ ಎಲ್ಲದು ಇದ್ರೊಳಗೆ ನಾವು ಹೊಸದಾಗಿ ರೀಸೆಂಟ್ಲಿ ಮಾಡಿಸಿದ್ವಿ. ಹಳೆ ಚಿನ್ನದ ಡಿಸೈನ್ಸ್, ಹಳೆ ಚಿನ್ನದ ಸ್ಟೋನ್ ಐಟಮ್ ಯಾವ್ದಿರುತ್ತೋ ಅದ್ರೊಳಗೆ 1 gram ಜ್ಯುವೆಲ್ಲರಿ ಮಾಡಿಸಿದ್ವಿ ನಾವು. ಇದೆಲ್ಲ ಹಳೆ ಪ್ಯಾಟರ್ನ್, ಓಲ್ಡ್ ಈಸ್ ಗೋಲ್ಡ್. ಹಳೆ ಚಿನ್ನದ ಕಾಲದ ಚಿನ್ನದ ನಕ್ಲಿಸ್, ಅಡಿಗೆ ಚೈನ್ ಆಂಟಿಕ್ ಅಲ್ಲಿ ಯೂಸ್ ಮಾಡ್ತೀವಿ. ಆಂಟಿಕ್ ಅನ್ನೋದಕ್ಕಂತ ಹಳೆ ಚಿನ್ನದು ಮೀನ್ಸ್ ನಮ್ಮ ಅಜ್ಜಿ ವಯಸ್ಸಿನಲ್ಲಿ ಇರೋದು ನಕ್ಲಿಸ್ಗಳು, ಹಾರಗಳು, ಇವೆಲ್ಲ ಹಳೆ ಸ್ಟೈಲ್. ಇದೆಲ್ಲ ಓಲ್ಡ್ ಈಸ್ ಗೋಲ್ಡ್, ಎನಿ ಟೈಮ್ ಇದು ಹೋಗುವಂತ ಪದಾರ್ಥ. ಇವೆಲ್ಲ ಹಳೆ ಚಿನ್ನದ ಪದಾರ್ಥ.
ಇದು ತುಂಬಾ ಚೆನ್ನಾಗಿದೆ. ಇದೆಲ್ಲ ನಮ್ಮ ರೋಡ್ ಅಲ್ಲಿ ನಾವೇ ಇದು ಸ್ಪೆಷಲ್ ಮೇಡಮ್. ಈ ಐಟಮ್ ಎಲ್ಲಾ ಕಡೆ ಸಿಗಲ್ಲ. ಇದೆಲ್ಲ ಪಂಚಲೋಹ ಮೇಲೆ ಪಾಲಿಶಿಂಗ್ ಮಾಡೋದು. ಇದು ಯಾವ ತರ ಸರ್? ಇದು ಕೂಡ ಮೇಡಮ್ ಚಿನ್ನದಲ್ಲಿ ಉಪಯೋಗಿಸೋ ಸ್ಟೋನ್ಸ್ ಇರುತ್ತಲ್ಲ, ಆ ಚಿನ್ನದಲ್ಲಿ ಉಪಯೋಗಿಸೋ ಸ್ಟೋನ್ ಎಲ್ಲ ಉಪಯೋಗಿಸಿದ್ವಿ. ಆ ಬರ್ಕೆ ಆಗಲಿ ಬ್ಯಾಕ್ ಸೈಡ್ ಆಗಲಿ ಫ್ರಂಟ್ ಆಗಲಿ ಗೋಲ್ಡ್ ಅಲ್ಲಿ ಹೇಗೆ ಬರುತ್ತೋ ಅದೇ ತರ ಇರುತ್ತೆ. ಈ ಫಿನಿಶಿಂಗ್ ಎಲ್ಲ ಓಲ್ಡ್ ಈಸ್ ಗೋಲ್ಡ್ ಅಂತ, ಇದು ಒಂಥರ ಹಳೆ ಪದಾರ್ಥಗಳು ಚೆನ್ನಾಗಿ ಈಗ ಮತ್ತೆ ಓಲ್ಡ್ ಟ್ರೆಂಡ್ ಕೇಳ್ತಾರೆ ಮೇಡಮ್. ಇದು ರೀಬ್ಯಾಕ್ ಇರುತ್ತೆ? ಇದು ರೀಬ್ಯಾಕ್ ಇಲ್ಲ ಮೇಡಮ್, 2 ಇಯರ್ಸ್ ಗ್ಯಾರಂಟಿ. ಟೂ ಇಯರ್ಸ್ ಒಳಗೆ ಏನಾದರೂ ಆಯ್ತಂದ್ರೆ ಪಾಲಿಶ್ ಫ್ರೀ ಮಾಡ್ಕೊಡ್ತೀವಿ. ಏನು ಆಗಲ್ಲ ಆಗಲ್ಲ ಮೇಡಮ್. ಒಂದೇ ಲೆಕ್ಕ ಮೇಡಮ್, ಒಬ್ಬ ಮನುಷ್ಯ ಒಂದು ನೆಕ್ಲೇಸ್ ನ ವರ್ಷ ಪೂರ್ತಿ ಹಾಕಲ್ಲ, ಪ್ಲಸ್ ಪಾಯಿಂಟ್ ಅದೇ. ಈಗ ವರ್ಷಕ್ಕೆ 2 ಸತಿ 3 ಸತಿ 5 ಸತಿ ಹಾಕ್ತಾರೆ, ಅದರಿಂದ ಲೈಫ್ ಟೈಮ್ ಜಾಸ್ತಿ ಬರುತ್ತೆ. ಕಸ್ಟಮರ್ಗೆ 2 ವರ್ಷ ಗ್ಯಾರಂಟಿ ಅಂತಿವಿ. ದಿನ ಹಾಕಲ್ಲವಲ್ಲ ಮೇಡಮ್, ದಿನ ಹಾಕ್ಬೇಕಂದ್ರೆ 2 ವರ್ಷ ಬರುತ್ತೆ ಅಂತಿವಿ. 360 days × 2 720 days ಲೆಕ್ಕ. ಅವರು ಫಂಕ್ಷನ್ ಹಾಕಿದ್ರೆ ಒಂದು 5-6 ವರ್ಷ ಉಪಯೋಗಿಸಬಹುದು. ಇದೆಲ್ಲ ಚೈನು, ಚೈನ್ಗೆ ಲೋಟಸ್, ಇದೆಲ್ಲ ಹಳೆ ಡಾಲರ್, ಹಳೆ ಡಿಸೈನ್ ಡಾಲರ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ ಅಲ್ವಾ? ಈ ಐಟಮ್ ನಲ್ಲಿ ಟೋಟಲ್ ಯಾವ್ದು ಹಳೆ ಚಿನ್ನದ ಇದೆಯೋ ಮೇಡಮ್ ಆ ಐಟಮ್ ಎಲ್ಲ ರೆಡಿ ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ಕ್ಯಾಟ್ಲಾಗ್ ಇದೆ, ಸನ್ ಕ್ಯಾಟ್ಲಾಗ್ ಅಂತ ಒಂದು ಹಳೆ ಚಿನ್ನದ ಬರುತ್ತೆ. ಆ ಕ್ಯಾಟ್ಲಾಗ್ ನಲ್ಲಿ ಇರೋ ಪದಾರ್ಥ ಎಲ್ಲ ಸಿಗುತ್ತೆ ನಮ್ಮ ಹತ್ರ. ಇದರೊಳಗೆ ವಾಲೆ ಆಗಲಿ, ಬಳೆ ಆಗಲಿ, ನೆಕ್ಲೇಸ್ ಆಗಲಿ, ಹಾರ ಆಗಲಿ, ಪೂರ್ತಿ ಐಟಮ್ ರೆಡಿ ಇದೆ. ಇದೆಲ್ಲ ಭರತನಾಟ್ಯಕ್ಕೆ ಅಂದ್ರೆ ಟ್ರೆಡಿಷನಲ್ ಅನ್ನೋಕ್ಕಿಂತ ಈ ವಯಸ್ಸಾಗಿರೋರು, ಏಜ್ ಆಗಿರೋರು, ಹಳೆಯದು ಕೆಲವೊಂದು ಟ್ರೆಡಿಷನಲ್ ಐಟಮ್ ಅವ್ರು ಚಿನ್ನದಲ್ಲಿ ಇಂಥದ್ದು ಈಗಲೂ ಮಾಡಿಸ್ಕೊಂತಾರೆ. ಮನೆಯಲ್ಲಿ ಪದ್ಧತಿ ಇರುತ್ತೆ ಈ ತರ ಸ್ಟೋನ್ ಐಟಮ್ ಬೇಕು ಅಂತ. ಈ ಐಟಮ್ ನಲ್ಲಿ ತುಂಬಾ ಇದೆ. ಇದರೊಳಗೆ ನಿಮ್ಗೆ ರೆಡ್ ಕಲರ್, ವೈಟ್ ಕಲರ್, ಪರ್ಪಲ್ ಕಲರ್, ಪಿಂಕ್ ಕಲರ್ ಯಾವ ಕಲರ್ ಬೇಕಾದ್ರೂ ಕಸ್ಟಮೈಸ್ ಮಾಡ್ತೀವಿ. ಇದರೊಳಗೆ ಹಾರ ಸಿಗುತ್ತೆ, ನಕಲಿ ಸಿಗುತ್ತೆ, ಬಳೆ ಸಿಗುತ್ತೆ, ಬಾಳೆಗಳು ಸಿಗುತ್ತೆ. ಟೋಟಲ್ A to Z ಐಟಮ್ ಸಿಗುತ್ತೆ ಮೇಡಮ್. ಇದು ಬಳೆನೂ ಇದೆ ಸರ್? ಇದು ಎಲ್ಲ ಸ್ಟೋನ್ ಬ್ಯಾಂಗಲ್. ಇದರಲ್ಲಿ ಏನಂದ್ರೆ ಬೇಸ್ ಬಂದು ಪಂಚಲೋಹ ಮೇಡಮ್. ಇದು ಉಪಯೋಗಿಸಿದ ಮೇಲೆ ಹಳೆ ಚಿನ್ನದ ಹೇಗಿರುತ್ತೋ ಆಗಿರುತ್ತೆ. ಸ್ಪೆಷಾಲಿಟಿ ಅದೇ ಬ್ಲಾಕ್ ಬ್ಲಾಕ್ ಅದೇ ಗೋಲ್ಡ್ ಎಲ್ಲ ಆದ್ರೆ ಹೇಗಿರುತ್ತೋ ಅದೇ ತರ ಇರುತ್ತೆ. ಅದರಿಂದ ಈ ಪದಾರ್ಥ ಬಹಳ ಇಷ್ಟಪಡ್ತಾರೆ. ಈ ಐಟಮ್ ನಲ್ಲಿ ಈ ಐಟಮ್ ಅಲ್ಲಿ ಅದೇ ತರ ಕೇಳ್ಕೊಂಡು ಬರ್ತಾರೆ ನಮ್ಮ ಹತ್ರ. ಹಳೆದು ಡಿಸೈನ್ ಏನ್ ಬರುತ್ತೋ ಅದರ ಅಂದ್ರೆ ಬ್ಲಾಕ್ ಆಗಲ್ಲ, ಲಾಂಗ್ ಟೈಮ್ ಯೂಸ್ ಮಾಡ್ಬೋದು. ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಏನಾಗಲ್ಲ. ಒಂಥರ ಹಳೆ ಪದಾರ್ಥ, ಕಲರ್ ಹೋಗಿದ್ರು ಹಳೆ ಚಿನ್ನ ತರ ಇರುತ್ತೆ. ಸ್ಪೆಷಾಲಿಟಿ ಅದೇ. ಪ್ಲೈನ್ ಅಲ್ಲಿ ಬರುವಂತ 1 gram ಗೋಲ್ಡ್ ಅಂದ್ರೆ ಗೋಲ್ಡ್ ಫಿನಿಶಿಂಗ್ ಏನ್ ಬರುತ್ತೆ? ಡಿಸೈನ್ಸ್ ಪ್ಲಸ್ ಗೋಲ್ಡ್ ಅಲ್ಲಿ ಏನ್ ಫಿನಿಶಿಂಗ್ ಬರುತ್ತೆ ಅದೇ ಫಿನಿಶಿಂಗ್. ನಿಮಗೆ ಲೈಟ್ ಬೆಲ್ಕಿಂಗ್ ಸ್ವಲ್ಪ ಬೇರೆ ಅನಿಸ್ತಾ ಇದೆ, ತೆಕ್ಕೊಡಿ ಅದು. ಪ್ಯೂರ್ ಗೋಲ್ಡ್ ಅಲ್ಲಿ ಗೋಲ್ಡ್ ಕಲರ್ ಏನ್ ಬರುತ್ತಲ್ವಾ, ಸೊ ಆ ತರ ಬರುತ್ತೆ ನಿಮಗೆ. ಇವನ್ ಶೈನಿಂಗ್ ಅಷ್ಟೇ ಅದೇ ತರನೇ ಇದೆ. ತುಂಬಾ ಚೆನ್ನಾಗಿದೆ ನೋಡಿ ಇದು. ಕೊಡಿ. ಸೊ ಇದರಲ್ಲಿ ಓನ್ಲಿ ಇವಾಗ ತೋರಿಸಿರೋದು ಸ್ಯಾಂಪಲ್ ಕಲೆಕ್ಷನ್ಸ್ ಇರುತ್ತಲ್ವಾ? ಇನ್ನು ಒಳಗಡೆ ಕಲೆಕ್ಷನ್ಸ್ ತುಂಬಾ ಡಿಸೈನ್ಸ್ ಇದೆ. ಪ್ಲೇನ್ ಅಲ್ಲಿ ಬಂದ್ರೆ ಪ್ಲೇನ್ ಅಲ್ಲಿ ಓಕೆ. ನಮ್ಮ ಫುಲ್ ಪ್ಲೇನ್ ಬೇಡ, ಸ್ಟೋನ್ಸ್ ಅಲ್ಲಿ ಇರಬೇಕಂದ್ರೆ ಮೇಡಮ್. ಸರ್ ಸಿಂಪಲ್ ಡಿಸೈನ್ಸ್, ಗ್ರ್ಯಾಂಡ್ ಡಿಸೈನ್ಸ್ ಎಲ್ಲ ಬರುತ್ತೆ. ಇದು ಬಂದ್ಬಿಟ್ಟು ಸ್ಟೋನ್ ವಿತ್ ಅಲ್ಲ. ಓಕೆ, ಇದು ಕೂಡ ಸ್ಟೋನ್ ಎಲ್ಲ ಬರುತ್ತಾ? ಹಾ ಮೇಡಮ್, ಇದು ಕಾಸಿನ್ ಮಾಲ ಮೇಡಮ್. ಕಾಸಿನ್ ಸರ ಹೇಳ್ತಾರಲ್ಲ ಜನ. ಹಾ ಅದು ಕಾಸಿನ್ದ್ರಲ್ಲೂ ಬರುತ್ತೆ. ಫುಲ್ ಗೋಲ್ಡ್ ಕವರಿಂಗ್ ಇರುತ್ತಲ್ವಾ? ತುಂಬಾ ಚೆನ್ನಾಗಿದೆ, ಗೋಲ್ಡ್ ವಿತ್ ಸ್ಟೋನ್ ವರ್ಕ್, ಬೀಡ್ಸ್ ವರ್ಕ್ ಇದೆ. ನಮ್ಮ ಶೋರೂಮ್ ವಿಸಿಟ್ ಮಾಡಿದ್ರೆ ಮೇಡಮ್ ತುಂಬಾ ಡಿಸೈನ್ಸ್ ಇರುತ್ತೆ, ಎಕ್ಸ್ಪ್ಲೋರ್ ಮಾಡಬಹುದು. ಚೆನ್ನಾಗಿದೆ, ಇಟ್ಕೊಳ್ಳಿ ಇದು ನೋಡಿ. ಇದೆಲ್ಲ ನಿಮಗೆ ಸ್ವಲ್ಪ ಲೈಟ್ ಬೆಳಕಿಗೆ ಬೇರೆ ಅನಿಸ್ತಿರ್ಬೋದು, ಬಟ್ ರಿಯಲ್ ಆಗಿ ತುಂಬ ಚೆನ್ನಾಗಿದೆ ಇದು. ಸೊ ಓವರಾಲ್ ನಿಮಗೆ ಈ ತರ ಕಲೆಕ್ಷನ್ಸ್ ಇದೆ. ಇದನ್ನೆಲ್ಲ ಸ್ವಲ್ಪ ಜೂಮ್ ಮಾಡಿ ವಿಡಿಯೋನ ಪೌಸ್ ಮಾಡಿ ನೋಡಿ, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಮಾತ್ರ. ಬಂದ್ಬಿಟ್ಟು ನೆಕ್ಲೆಸ್ ಇದೆಲ್ಲ, ನೆಕ್ಲೆಸ್ ಮಾಡಲ್ಸ್ ಮೇಡಮ್. ಅದೇ ಗೇರು ಪಾಲಿಶು ಗೋಲ್ಡ್ ಅಲ್ಲಿ ಯಾವ ತರ ಡಿಸೈನ್ ಬರುತ್ತೋ ನೋಡಿ, ಇದೆಲ್ಲ ಅಬ್ಸರ್ವ್ ಮಾಡಿ. ಗ್ರೀನ್ ಬೀಟ್ಸ್ ಮತ್ತೆ ಬೀಟ್ಸ್ ಅಂತ ಈ ತರ ಪ್ಯಾಟರ್ನ್ಸ್ ಅಲ್ಲಿ ಬರುತ್ತೆ. ಸೂಪರ್ ಆಗಿದೆ ನೋಡಿ ನೆಕ್ಲೆಸ್ ಪ್ಯಾಟರ್ನು, ಹಾಕೊಂಡ್ರೆ ಮಾತ್ರ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಫೇಸ್ಗೂ ಅಷ್ಟೇ, ಫೇಸಲ್ಲೂ ಅಷ್ಟೇ, ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಬಂದ್ಬಿಟ್ಟು ಅದೇ ಏನು ಗೇರ್ ಪಾಲಿಶ್ ಅಂತ, ಅಂದ್ರೆ ನಮಗೆ ಗೋಲ್ಡ್ ಅಲ್ಲಿ ರೆಡ್ ಕೋಟಿಂಗ್ ಅಂತ ಬರುತ್ತೆ, ರೆಡ್ ಕೋಟಿಂಗ್ ಆಂಟಿಕ್ ಬರುತ್ತಲ್ಲ, ಸೇಮ್ ಡಿಟ್ಟು ಅದೇ ರೀತಿನೇ ಇರುತ್ತೆ. ಚೆನ್ನಾಗಿದೆ ಡಿಸೈನ್ ನೋಡಿ. ಇದರಲ್ಲಿ ಸ್ಯಾಂಪಲ್ ಕಲೆಕ್ಷನ್ಸು, ಹೊಸದಾಗಿ ಬಂದಂಥ ನ್ಯೂ ಅರೈವಲ್ ಕಲೆಕ್ಷನ್ಸ್ ತೋರಿಸ್ತಿದ್ದಾರೆ. ಇದೆಲ್ಲ ಬಂದು ಹೊಸದಾಗಿ ಬಂದಿರೋಂಥ ಕಲೆಕ್ಷನ್. ಇದೆಲ್ಲ ಬಂದ್ಬಿಟ್ಟು 1 gram ಗೋಲ್ಡೇ ಇರುತ್ತಲ್ವಾ? ಹೌದು ಮೇಡಮ್. ಇದರಲ್ಲಿ ಲಾಂಗ್ ಹಾರ ಸಿಗುತ್ತೆ. ಓಕೆ, ಇದು ನೋಡಿ ತುಂಬ ಡಿಫ್ರೆಂಟ್ ಆಗಿದೆ ಡಿಸೈನ್.
ಸೊಪ್ಪು ಈ ತರ ಲಕ್ಷ್ಮಿ ಡಾಲರ್ಸ್ ನಿಮಗೆ ಚೇಂಜ್ ಆಗುತ್ತೆ, ಡಾಲರ್ ಡಿಸೈನು ಇಲ್ಲಿರೋ ಡಿಸೈನ್ ಚೇಂಜ್ ಆಗುತ್ತಾ. ಇದು ಕೂಡ ಈ ತರ ಲಾಂಗ್ ಹಾರದಲ್ಲೂ ಬರುತ್ತೆ, ಈವನ್ ನಿಮಗೆ ಈ ತರ ನೆಕ್ಲೆಸ್ ಅಲ್ಲೂ ಬರುತ್ತೆ, ರೆಡ್ ಕೋಟಿಂಗ್ ಅಲ್ಲಿ ಇರುತ್ತೆ. ಸ್ಟಾರ್ಟಿಂಗ್ ಈ ತರ ನೆಕ್ಲೆಸ್ ಅಂತ ಬಂದ್ರೆ 3,000 ತುಂಬಾ ಚೆನ್ನಾಗಿದೆ ಮಾತ್ರ ನೋಡಿ. ನೆಕ್ಲೆಸ್ ಅಂತೂ ಬಹಳ ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ ಕಲೆಕ್ಷನ್ ಮಾತ್ರ. ಇದು ನೋಡ್ತಾ ಇದ್ದೀರಾ, ಪ್ರತಿಯೊಂದು ಡಿಸೈನ್ ಮಾತ್ರ ತುಂಬಾ ಚೆನ್ನಾಗಿದೆ ಮಾಡಿ. ಹಾರ ಅಂತ ಕಲೆಕ್ಷನ್ ಬಂದ್ರೆ ಸ್ವಲ್ಪ ರೇಟ್ ಚೇಂಜ್ ಆಗುತ್ತೆ, ಹೆವಿ ಇರುತ್ತೆ. ರಿಯಲ್ ಗೋಲ್ಡ್ಗೆ ಸ್ವಲ್ಪನೂ ಬಿಟ್ಕೊಡ್ತಿಲ್ಲ, ನೀವ್ ಹೇಳೋವರೆಗು ಯಾರಿಗ ಗೊತ್ತಾಗೋದಿಲ್ಲ ನೋಡಿ. ಅಷ್ಟು ಚೆನ್ನಾಗಿದೆ ಡಿಸೈನ್ ಕೂಡ, ಅಷ್ಟೇ ಫಿನಿಶಿಂಗ್ ಕೂಡ. ಸಪರೇಟ್ ಇರುತ್ತೆ. ಓಕೆ ಓಕೆ, ಚೆನ್ನಾಗಿದ್ಯಾ ಪುಟ್ಟ ಇದು ನೆಕ್ಲೆಸ್? ಚೆನ್ನಾಗಿದ್ಯಾ? ಚೆನ್ನಾಗಿದ್ಯಾ?